ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಒಂದು ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಈ ಒಂದು ವಿಡಿಯೋ ನಮ್ಮ ಒಂದು ವಿದ್ಯಾರ್ಥಿ ಒಂದು ಕಮೆಂಟ್ ಮುಖಾಂತರ ತಿಳಿಸಿದ್ರಿಂದ ಈ ವಿಡಿಯೋವನ್ನು ನಾನು ಹಾಕ್ತಾ ಇದ್ದೇನೆ. ಇಲ್ಲಿ ತರಗತಿ 9 2ನೇ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಬೇಕಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು ಇದು ಕ್ವಶನ್ ಪೇಪರ್ ಇದು ನೋಡಿ. ನಿಮ್ಮ ಒಂದು ಮಾರ್ಚಲ್ಲಿ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ ನಡೆಯುತ್ತೆ. ಅಲ್ಲಿ ಇಂಪಾರ್ಟೆಂಟ್ ಇರುವಂತಹ ಕನ್ನಡ ಸಬ್ಜೆಕ್ಟಿಗೆ ಬರುವಂತಹ ಕ್ವಶನ್ಸ್ಗಳು ಹೇಗೆ ಬರ್ತದೆ, ಯಾವ ರೀತಿ ಪ್ಯಾಟರ್ನ್ 2022-23 ಹೊಸ ಸಿಲೆಬಸ್ ಪ್ರಕಾರ ಹೊಸ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ ಶುರು ಮಾಡೋಣ. ಮೊಟ್ಟ ಮೊದಲು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂಥ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಏಕೆಂದರೆ ಇಲ್ಲಿ ಕನ್ನಡ ವರ್ಣಮಾಲೆಯ ಅನುನಾಸಿಕ ಅಕ್ಷರವಿದೆ, ಅಂದರೆ ಮಲ್ಟಿಪಲ್ ಚಾಯ್ಸ್. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರ್ತದೆ. ಹಾಗಾದರೆ ಕನ್ನಡ ವರ್ಣಮಾಲೆಯ ಅನುನಾಸಿಕ ಅಕ್ಷರವಿದು ಎದಲ್ಲಿ ಎ ಕೊಟ್ಟಿದ್ದಾರೆ, ಬಿ ಒಂದು ಆಪ್ಷನ್ನಲ್ಲಿ ಔ ಕೊಟ್ಟಿದ್ದಾರೆ, ಸಿ ಆಪ್ಷನ್ನಲ್ಲಿ ರೂ ಕೊಟ್ಟಿದ್ದಾರೆ, ಡಿ ಆಪ್ಷನ್ನಲ್ಲಿ ನ ಕೊಟ್ಟಿದ್ದಾರೆ. ಹಾಗಾದರೆ ಈ 4 ಆಪ್ಷನ್ಸ್ಗಳಲ್ಲಿ ಕನ್ನಡ ವರ್ಣಮಾಲೆಯ ಅನುನಾಸಿಕ ಅಕ್ಷರ ಯಾವುದು ಅಂತ ಕೇಳಿದ್ದಾರೆ, ಹೌದಲ್ವಾ? ಇದು ನೀವು ಮಾಡಬೇಕಾಗತ್ತೆ. ಇದನ್ನು 1-4 ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಹೆಬ್ಬುಲಿ ಪದ ಈ ಸಮಸ್ಯೆಗೆ ಉದಾಹರಣೆಯಾಗಿದೆ. ಈ ರೀತಿಯಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ಗಳನ್ನು ಎಷ್ಟು ಕೇಳ್ತಾರೆ ಅಂದರೆ ಟೋಟಲ್ ನಿಮಗೆ 6 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಎಷ್ಟು ಕ್ವಶನ್ಸ್ಗಳು? ಮಲ್ಟಿಪಲ್ ಚಾಯ್ಸ್ 6 ಕ್ವಶನ್ಸ್ಗಳು. ಇದೇ ಪ್ಯಾಟರ್ನಲ್ಲೇ ನಿಮಗೆ ಪರೀಕ್ಷೆ ಬರುತ್ತೆ, ಪರೀಕ್ಷೆಗೆ, ಬೋರ್ಡ್ ಪರೀಕ್ಷೆಗೆ ಕ್ವಶನ್ ಪೇಪರ್ ಬರುತ್ತೆ. ಭಿಕ್ಷುಕ ಎಲ್ಲಿ ಭಿಕ್ಷೆ ಬೇಡುತ್ತಿದ್ದ? ತಂದೆಗೆ ಪತ್ರ ಬರೆಯುವಾಗ ಬರೆಯುವ ಒಂದು ಸಂಬೋಧನೆ ಯಾವುದು? ಕೆಳಗೆ ನೀಡಿರುವಂತಹ ಪದಗಳಲ್ಲಿ ಪ್ರಾಸ ಪದಗಳನ್ನು ಗುರುತಿಸಬೇಕು. ಆದೇಶ ಸಂಧಿಗೆ ಒಂದು ಉದಾಹರಣೆ. ಈ ಒಂದು ಈ ರೀತಿಯಲ್ಲಿ ನಿಮಗೆ 6 ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್ ನೋಡೋಣ, ಬನ್ನಿ. ಕೆಳಗಿನ ಒಂದು ಮೊದಲೆರಡು ಪದಗಳಿರುವಂತಹ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಓಕೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿಯೂ ಕೂಡ ನಿಮಗೆ 4 ಪ್ರಶ್ನೆಗಳಿಗೆ, ಪ್ರತಿ ಪ್ರಶ್ನೆಗೆ ಒಂದೊಂದು ಅಂಕ ತರೇ 4 ಅಂಕಗಳಿಗೆ ಕೇಳ್ತಾರೆ. ಗಿಡಮರ ಸತ್ಯಾನಂದ ಪಾತ್ರೋಟ ಪಾರಿವಾಳ, ಇದು ಗಿಡಮರ ಸತ್ಯಾನಂದ ಪಾತ್ರೋಟ ಪಾರಿವಾಳಕ್ಕೆ ಯಾವುದು ಬರುತ್ತೆ ಅಂತ ಬರೀಬೇಕು. ಭಾಗ್ಯದ ಬಳಿಗಾರ ಜನಪದ ಗೀತೆ, ಇದು ಒಂದು ಮುಂಜಾ ಏನಂತ ಬರೀಬೇಕು. ಊರು ಕೇರಿ ಡಾಕ್ಟರ್ ಸಿದ್ದಲಿಂಗಯ್ಯ, ಮಂಕುತಿಮ್ಮನ ಕಗ್ಗ ಯಾರು ಬರೆದ್ರೆ ನೋಡಿ. ಒಲುಮೆ ಪ್ರೀತಿ ಇಳೆ ಯಾವುದು ಅಂತ ನೀವು ಈ ರೀತಿ ಫುಲ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಅಂದರೆ 7 ಕ್ವಶನ್ಸ್ಗಳನ್ನು ಕೇಳ್ತಾನೆ, 7 ಕ್ವಶನ್ಸ್ಗೆ ಒಂದೊಂದು ಕ್ವಶನ್ಸ್ಗೆ ಒಂದೊಂದು ಉತ್ತರ ಇರುತ್ತೆ. ಓಕೆ, ನೆಕ್ಸ್ಟು 7 ಪ್ರಶ್ನೆಗಳಿಗೆ 7 ಅಂಕಗಳಿರ್ತವೆ. ಹಾಗಾದರೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂದರೆ SA2ಗೆ ಸಂಬಂಧಪಟ್ಟಂತಹ ಎಲ್ಲ ಲೆಸನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಪ್ರತಿ ಒಂದು ಲೆಸನಲ್ಲಿ ಒಂದೊಂದು ಕ್ವಶನ್ಸ್ ಬಂದಿರುತ್ತೆ. ನೆಲದ ಕರೆ ಪದ್ಯದ ರಚನಾಕಾರರು ಯಾರು? ಹಣ ನೀಡಿದವರಿಗೆ ಭಿಕ್ಷುಕ ಪ್ರತಿಯಾಗಿ ಏನು ಕೊಡುತ್ತಿದ್ದ? ನೀನು ಗ್ರಂಥಾಲಯದಿಂದ ಪಡೆದ ಪುಸ್ತಕದ ಶಿರೆನಾಮೆಯೇನು ಅನ್ನೋದು ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡು, ವಿಕಾಸಪುರದ ದೊರೆ ಯಾರು? ಬಿದಿರು ಪದ್ಯದ ರಚನಾಕಾರರು ಯಾರು? ಬಿಚಿಯವರಿಗೆ ಕಣ್ಣು ತೇವಗೊಳಿಸಿದ ಪುಸ್ತಕ ಯಾವುದು? ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲುಹು ಕಾವ್ಯದ ರಚನಾಕಾರರು ಯಾರು? ಈ ರೀತಿಯಲ್ಲಿ ಕ್ವಶನ್ಸ್ಗಳು ಬರ್ತವೆ. ಈ ಒಂದು ವಿಡಿಯೋದಲ್ಲಿ ಇರುವಂಥ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತವೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ. ಓಕೆ, ನೆಕ್ಸ್ಟು 1 ಮಾರ್ಕ್ಸ್ ಕ್ವಶನ್ಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಪ್ಯಾಟರ್ನ್ ಯಾವುದು ಬರುತ್ತೆ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಬರುತ್ತೆ. ಇಲ್ಲಿ ಸಖಿ ಯೋಜನೆ ಜಾರಿಗೆ ತಂದ ಉದ್ದೇಶವೇನು? ಓಕೆ, ನೆಕ್ಸ್ಟು ಮನುಷ್ಯನ ಒಂದು ಸ್ವಾರ್ಥ ಗುಣಗಳನ್ನು ಪಟ್ಟಿ ಮಾಡಿರಿ. ನೀವು ಗ್ರಂಥಾಲಯದಿಂದ ತೆಗೆದುಕೊಂಡು ಓದಿದ ಪುಸ್ತಕದ ಕುರಿತು ಬರೆಯಿರಿ ಅಂತ ಬರುತ್ತೆ. ಭೂಮಿಯ ನೋವನ್ನು ಕಡಿಮೆ ಮಾಡಲು ನಾವು ಏನು ಮಾಡಬೇಕು? ನಿಮಗೆ ತಿಳಿದಿರುವ 4 ಗಾದೆ ಮಾತುಗಳು ಅಥವಾ 2 ಒಗಟುಗಳನ್ನು ಬರೆಯಿರಿ ಅಂತ ಬರುತ್ತೆ. ನಿಮ್ಮ ಒಂದು ದಿನಚರಿ ಬರೀಬೇಕು. ರೈತ ದೇಶದ ಬೆನ್ನೆಲುಬು ಈ ವಾಕ್ಯವನ್ನು ಸಮರ್ಥಿಸಬೇಕು. ಕುವೆಂಪು ಅವರ ವಿದ್ಯಾರ್ಥಿ ಜೀವನದ ಸಾಮಾನ್ಯ ದಿನಚರಿ ಹೇಗಿತ್ತು? ಈ ಕೆಳಗಿನ ಒಂದು ವಾಕ್ಯಗಳನ್ನು ಸರಿಪಡಿಸಿ ನಾವು ಬರೀಬೇಕಾಗತ್ತೆ. ಓಕೆನಾ? ಈ ರೀತಿಯಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ. 10 ಪ್ರಶ್ನೆಗಳನ್ನು ಪ್ರತಿ ಒಂದು ಪ್ರಶ್ನೆಗೆ 2 ಅಂಕಗಳಂತೆ 20 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ನೆಕ್ಸ್ಟ್ ಪ್ಯಾಟರ್ನ್ ಯಾವುದು ಅಂತ ನೋಡೋಣ ಬನ್ನಿ.
ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕಾಗುತ್ತೆ. ರಾಘವಾಂಕ ಡಿ ವಿ ಜಿ ಅವರು ಇಲ್ಲಿ ಇವರ ಪ್ರಕಾರ ನೀವು ಜನ್ಮಸ್ಥಳ ಕಾಲ ಕೃತಿ ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಯಾರದಾದ್ರದ್ದು ಒಬ್ಬರದು ನೀವು ಇಬ್ಬರದು ಕೂಡ ಬರೀಬೇಕಾಗತ್ತೆ. ರಾಘವಾಂಕ ಒಂದು 28ನೇ ಪ್ರಶ್ನೆಗೆ 3 ಮಾರ್ಕ್ಸ್, ಡಿ ವಿ ಜಿ ಅವರಿಗೆ 3 ಮಾರ್ಕ್ಸ್, ಟೋಟಲ್ 6 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಪ್ಯಾಟರ್ನ್ ಯಾವುದಿರುತ್ತೆ ಅಂದರೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕಾಗುತ್ತೆ. ಇಲ್ಲಿಯೂ ಕೂಡ 3 ಮಾರ್ಕ್ಸ್ ಇರುತ್ತೆ. ಮಲ್ಲಿಗೆ ಎಲ್ಲದೆ ಸಂಪೆಗೆ ಎಲ್ಲದೆ ದಾಳಿಂಬ ಮಲ್ಲದಪ್ಪುವ ಸೆಂದಂ ಅಂತ ಎಂಬ ಒಂದು ಪದ್ಯ ಭಾಗವನ್ನು ಕೊಟ್ಟು ಅದನ್ನು ನೀವು ಛಂದಸ್ಸನ್ನು ಬರೀಲಿಕ್ಕೆ ಕೊಡ್ತಾರೆ. ಇದು ಕೂಡ ಹೊಸ ಪ್ಯಾಟರ್ನ್ ನಿಮ್ಮ ಪರೀಕ್ಷೆಗೆ. ಓಕೆ, ನೆಕ್ಸ್ಟ್ ನೋಡೋಣ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ಇಲ್ಲಿಯೂ ಕೂಡ ಒಂದು ಪ್ರಶ್ನೆಗೆ 3 ಅಂಕಗಳಂತೆ ಇರುತ್ತೆ. ಗಿಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡಿದವು, ಈ ಒಂದು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯನ್ನು ನೀವು ವಿಸ್ತರಿಸಬೇಕು. ಇಲ್ಲಿಯೂ ಕೂಡ ಒಂದು ಪ್ರಶ್ನೆಗೆ 3 ಅಂಕಗಳಿರ್ತದೆ. ಇಲ್ಲಿ ನೆಕ್ಸ್ಟ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕಾಗತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಅಂದರೆ ಇಂಗ್ಲೀಷಲ್ಲಿ ಎಕ್ಸ್ಟ್ರಾಕ್ಸ್ ಕ್ವಶನ್ಸ್ಗಳಂತ ಹೇಳ್ತಾರೆ. ಅಂದರೆ ಒಂದು ಪ್ರಶ್ನೆಗೆ 3 ಅಂಕಗಳಿಂದ ಇರುತ್ತೆ. 6 ಪ್ರಶ್ನೆಗಳನ್ನು ಕೇಳ್ತಾರೆ. 3 × 6 = 18 ಅಂದರೆ ಇಲ್ಲಿ ಪ್ರತಿ ಒಂದು ಪ್ರಶ್ನೆಗೆ 3 ಅಂಕಗಳಂತೆ 18 ಪ್ರಶ್ನೆಗಳು ಇರ್ತವೆ. ಓಕೆ ನೋಡಿ, ಯಾವ ರೀತಿ ಕೇಳ್ಬೋದು ಅಂದರೆ, ಯಾರೇ ಬಂದರು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ಅಂತ ಹೇಳಿದು. ಇದು ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾವ ಒಂದು ಸಂಭಾಷಣೆಯಲ್ಲಿ ಬರುತ್ತೆ ಅನ್ನೋದು ನೀವು ವಿವರಿಸಬೇಕಾಗುತ್ತೆ. ಪ್ಲಾಸ್ಟಿಕ್ ಮಿತವಾಗಿ ಬಳಸೋಣ, ಪರಿಸರ ಮಾಲಿನ್ಯ ತಡೆಯೋಣ, ಈ ಒಂದು ಪದ್ಯ ಯಾವ ಒಂದು ಈ ಒಂದು ವ್ಯಾಖ್ಯೆ ಯಾವ ಒಂದು ಪಾಠದಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಅದು ಯಾರು ಯಾರಿಗೆ ಹೇಳಿದರು, ಯಾವ ಸಂದರ್ಭದಲ್ಲಿ ಬಂತು ಈ ಪದ, ಈ ಎಲ್ಲವನ್ನು ಬರೆಯೋದ್ರಿಂದ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಮುದುಕರಿಗೆ ಊರುವ ಬೆತ್ತವಾದೆ, ಎಷ್ಟು ಸಲ ಹೃದಯ ಮಿಡಿತು, ನನಗೆ ಲೆಕ್ಕ ಸಿಗಲಿಲ್ಲ, ನೀನು ಏಕೆ ನಗುತ್ತಿರುವೆ, ಎಲ್ಲವೂ ಕೂಡ ನಮಗೆ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಬರುತ್ತೆ ಪ್ಯಾಟರ್ನ್. ನೆಕ್ಸ್ಟ್ ಲಾಸ್ಟ್ ಪ್ಯಾಟರ್ನ್ ಏನು ಇದೆ ಅಂದರೆ, ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕಾಗುತ್ತೆ ನೀವು. ಓಕೆ, ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು ನೀವು. ಯಾಕಂದರೆ ಇದು ಬೋರ್ಡ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನಿಮಗೆ 9th ಇರುತ್ತೆ. SLC ಹೇಗೆ ಪ್ಯಾಟರ್ನ್ ಇರುತ್ತೆ, ಸೇಮ್ ಟು ಸೇಮ್ ಪ್ಯಾಟರ್ನ್ ನಿಮ್ಮ 9th ಕೂಡ ಇರುತ್ತೆ. ಇದು 8 ಅಥವಾ 10 ವಾಕ್ಯಗಳಲ್ಲಿ ಬರೀಬೇಕು. ಒಂದು ಪ್ರಶ್ನೆಗೆ 4 ಅಂಕಗಳಿರುತ್ತೆ, 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಓಕೆ, ನೆಕ್ಸ್ಟ್ ಇದು ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಅಂದರೆ ಇಂಗ್ಲೀಷಲ್ಲಿ ಪ್ಯಾಸೇಜ್ ಅಂತ ಹೇಳ್ತಾರೆ ಇದಕ್ಕೆ. ನೀವು ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಆ ಪ್ಯಾರಾಗ್ರಾಫ್ದಲ್ಲೇ ಈ 2 ಪ್ರಶ್ನೆಗಳಿಗೆ ಆನ್ಸರ್ ಇರುತ್ತೆ. ಓಕೆನಾ, ಇಲ್ಲಿ ಮುಖ್ಯವಾಗಿ ನಿಮಗೆ ಎಷ್ಟಿರುತ್ತೆ ಅಂದರೆ 2 ಮಾರ್ಕ್ಸ್ಗಳು ಇರ್ತದೆ. ನೆಕ್ಸ್ಟ್ ಕೊನೆಯದಾಗಿ ನಿಮಗೆ ಪ್ಯಾಟರ್ನ್ ಯಾವುದು ಬರುತ್ತೆಪ್ಪ ಅಂದರೆ, ಕೆಳಗಿನ ಯಾವುದಾದ್ರೂ ಒಂದು ಅಂದರೆ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀಬೇಕು. ನಿಮಗೆ ಪತ್ರ ಲೆಟ್ರ್ ಬರುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತ ಪ್ರಬಂಧ ಬರೀಬೇಕು. ಮಕ್ಕಳ ದಿನಾಚರಣೆ ಅದರ ಬಗ್ಗೆ ಬರೀಬೋದು, ಗ್ರಂಥಾಲಯದ ಮಹತ್ವ ಅದರ ಬಗ್ಗೆ ಬರೀಬೋದು. ಇವು ಎಲ್ಲ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್. ಇದೇ ಪ್ಯಾಟರ್ನು ನಿಮ್ಮ SLC ಬೋರ್ಡ್ ಪರೀಕ್ಷೆಗೂ ಬರುತ್ತೆ, ನಿಮ್ಮ 9th ಬೋರ್ಡ್ SA2 ಪರೀಕ್ಷೆಗೂ ಕೂಡ ಬರುತ್ತೆ. ಮಿಸ್ ಮಾಡದೆ ಇದು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಜೊತೆಗೆ ನಿಮಗೆ 9th ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ, ಹೊಸ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ನೋಟ್ಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಟೋಟಲ್ 100 ಅಂಕಗಳಿಗೆ ನಿಮಗೆ ಪರೀಕ್ಷೆ ನಡೀತಾ ಇರ್ತದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಒಂದು ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.